ಚಿಲುಮೆ ಸಂಸ್ಥೆ ವಿರುದ್ಧ ಮತದಾರರ ಮಾಹಿತಿ ಸಂಗ್ರಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಆಪ್ನ ಡೆವಲಪ್ಮೆಂಟ್ ಮಾಡಿದ ವ್ಯಕ್ತಿಯೇ ಪೊಲೀಸರ ವಶದಲ್ಲಿದ್ದಾನೆ ಪೊಲೀಸರು ಅವನನ್ನ ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ ಆಪ್ ಡೆವಲಪ್ಮೆಂಟ್ ಮಾಡುತ್ತಿದ್ದ ಸಂಜೀವ್ ಶೆಟ್ಟಿಯನ್ನ ವಶಕ್ಕೆ ಪಡೆದಿದ್ದಾರೆ ಪ್ರಕರಣ ಸಂಬಂಧ ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಪೊಲೀಸರು ಅಂದ್ರೆ ಈ ಆಪ್ ಮೂಲಕ ಅದನ್ನೆಲ್ಲವನ್ನೂ ಕೂಡ ಸೇವ್ ಮಾಡುತ್ತಾರೆ ಮತದಾರರ ಎಲ್ಲಾ ದಾಖಲೆಗಳನ್ನು ಆಪ್ ಮೂಲಕ ಈ ಆಪ್ ಮೂಲಕ ಮಾಡಬೇಕಾಗುತ್ತೆ ಬಟ್ ಈಗ ಈ ಆಪ್ ನಲ್ಲಿ ಏನೆಲ್ಲ ಆಪ್ಷನ್ ಗಳನ್ನು ಇಟ್ಟಿದ್ದ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ದುರ್ಬಳಕೆ ಆಗಿದಾವೆ ಅನ್ನುವಂತ ಆರೋಪ ಚಿಲುಮೆ ಸಂಸ್ಥೆ ವಿರುದ್ಧ ಮತದಾರರ ಮಾಹಿತಿ ಸಂಗ್ರಹ ಪ್ರಕರಣ ಇದೆ ಅಲ್ವಾ ಆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಕೂಡ ಜೋರಾಗಿ ನಡೆಯತಾ ಇದೆ ಬಟ್ ಸಮೀಕ್ಷೆಗೆ ನಡೆಸಲಿಕ್ಕೇನೆ ಒಂದು ಆಪ್ ಇರುತ್ತೆ ಸಮೀಕ್ಷೆ ಆದ ಮೇಲೆ ಆಪ್ ನಲ್ಲಿ ಮಾಹಿತಿಯನ್ನು ಅದರಲ್ಲಿ ರೆಕಾರ್ಡ್ ಮಾಡ್ತಾರೆ ಕಂಪ್ಲೀಟ್ ಸೇವ್ ಆಗಿರುತ್ತೆ ಅದು ಈಗ ವೋಟರ್ ಲಿಸ್ಟ್ ಇರ್ತವಲ್ಲ ವೋಟರ್ ಐ ಡಿ ಇರೋದು ಅವ್ರದ ಹೆಸರು ವಿಳಾಸ ಅದರ ಜೊತೆಗೆ ಅವ್ರ ಜಾತಿ ವಯಸ್ಸು ಅವೆಲ್ಲವೂ ಕೂಡ ನಮೂದು ಮಾಡಬೇಕು ಅದರಲ್ಲಿ ಆ್ಯಪ್ನಲ್ಲಿ ಆದರೆ ಈ ಆ್ಯಪ್ ಇದೆ ಅಲ್ವಾ ಈ ಆ್ಯಪ್ ಅವನು ಯಾವ ಬೇಸಸ್ ಮೇಲೆ ಅದನ್ನು ರಿಸರ್ಚ್ ಮಾಡಿದ್ದ ಅದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿತ್ತು ಅದು ಈ ಹಿಂದೆ ಬಳಕೆ ಮಾಡ್ತಿದ್ದಂಥ ಆ್ಯಪ್ ಥರನೇ ಇತ್ತ ಇದು ಕೂಡ ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ ಯಾಕಂತಂದರೆ ಮತದಾರ ಹೆಸರು ಡಿಲೀಟ್ ಆಗಿದೆ ಈಗಾಗಲೇ ಅದೇ ಅನುಮಾನಕ್ಕೆ ಕಾರಣ ಆಗಿರೋದು ಈಗ ಲಕ್ಷ ಮತದಾರ ಹೆಸರು ಡಿಲೀಟ್ ಆಗಿದೆ ತಾಂತ್ರಿಕ ದೋಷ ಕಾರಣ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಆದರೆ ಈಗ ಪೊಲೀಸರು ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಜೀವ್ ಶೆಟ್ಟಿ ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿದ್ದ ಇವನು ಹಾಗಾದರೆ ಆ್ಯಪ್ ಏನೆಲ್ಲ ಫೀಚರ್ಸ್ಗಳನ್ನ ಒಳಗೊಂಡಿತ್ತು ಅದು ಅಂದರೆ ಮೊದಲಿನ ಥರನೇ ಇತ್ತ ಅಥವಾ ಈಗ ಸರ್ಕಾರ ಏನು ಆ್ಯಪನ್ನು ಸರ್ಕಾರದ ಆ್ಯಪ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿ ಸಂಗ್ರಹ ಆಗಿರುತ್ತೆ ಅದಕ್ಕಿಂತ ಏನಾದರೂ ಎಕ್ಸ್ಟ್ರಾ ಏನಾದರೂ ಇತ್ತ ಅಲ್ಲಿ ಆಪ್ಷನ್ಗಳನ್ನು ಇಟ್ಟಿದ್ನ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಈಗ ಅನುಮಾನಕ್ಕೆ ಕಾರಣ ಆಗಿರೋದು ಅದೇ ಈಗ ಅಂದರೆ ಈಗ ಚಿಲುಮೆಯವರು ಈ ಆ್ಯಪನ್ನು ಏನು ಡೆವಲಪ್ಮೆಂಟ್ ಮಾಡಿಸಿದ್ರು ಈಗ ಅವರಿಗೆ ಆ ಅಧಿಕಾರ ಇದೆಯಾ ಅಥವಾ BBMP ಅಥವಾ ಸರ್ಕಾರ ಈಗೇನು BLO ಕಳಿಸಿ ಪ್ರಮುಖವಾಗಿ ಸಮೀಕ್ಷೆ ನಡೆಸೋಕ್ಕೆ ಅಧಿಕಾರವನ್ನು ಕೊಡುತ್ತೆ ಬೂತ್ ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಬಟ್ ಅಲ್ಲಿಯೂ ಕೂಡ ಅಕ್ರಮ ಆಗಿದೆ ಬಟ್ ಆ್ಯಪ್ನಲ್ಲೂ ಕೂಡ ದೋಷ ಆಗಿರುವಂಥ ಸಾಧ್ಯತೆಗಳಿದ್ದಾವೆ ಈಗ ಆ್ಯಪನ್ನು ಡೆವಲಪ್ ಮಾಡಿದಂಥವನಿದಾನಲ್ಲ ಅವನ ಬಂಧಿಸಿದ್ದಾರೆ ಈಗ ಅವನು ವಿಚಾರಣೆಗೊಳಪಡಿಸಿದ್ದಾರೆ ಸಂಜೀವ್ ಶೆಟ್ಟಿಯನ್ನು ಸಂಜೀವ್ ಶೆಟ್ಟಿ ಆ್ಯಪನ್ನು ಯಾರ ಸೂಚನೆ ಮೇಲೆಗೆ ಡೆವಲಪ್ಮೆಂಟ್ ಮಾಡಿದ ಮತ್ತು ಅದರೊಳಗಿರುವಂಥ ಅಂಶಗಳು ಏನು ಅಂದರೆ ಅದರಲ್ಲಿ ಯಾವೆಲ್ಲ ಆಯ್ಕೆಗಳನ್ನು ಅವನು ಕೊಟ್ಟಿದ್ದ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಯಾಕೆಂತಂದರೆ ಎಲ್ಲವೂ ಕೂಡ ಅಲ್ಲಿ ಆನ್ಲೈನಲ್ಲಿ ಆಗ್ತಾ ಇತ್ತು ಮತದಾರ ಪಟ್ಟಿದೇನಿದೆ ಮತದಾರ ಹೆಸರು ವಿಳಾಸ ಆ ಆ್ಯಪ್ನಲ್ಲೇ ರಿಜಿಸ್ಟರ್ ಮಾಡ್ತಾ ಇದ್ದರು ಅವ್ರ ಹೆಸರು ಮೇಲೆ ಅವ್ರ ವೋಟರ್ ಐ ಡಿ ಅವರ ಒಂದು ನಂಬರ್ ಅಲ್ಲಿ ನಾವು ಫಿಲಪ್ ಮಾಡಿಬಿಟ್ರೆ ಮುಗಿದು ಕಂಪ್ಲೀಟಾಗಿ ಅವ್ರ ಜಾತಕ ಓಪನ್ ಆಗ್ತಾ ಇತ್ತು ಅಂದರೆ ವೋಟರ್ ಐ ಡಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರೋದು ಅದರಲ್ಲಿ ಇವರು ಜಾತಿ ಆಮೇಲೆ ಯಾವ ಪಕ್ಷಕ್ಕೂ ನೀವು ಓಟ್ ಮಾಡಿದ್ದೀರಿ ಈ ಹಿಂದೆ ಯಾವುದಕ್ಕೆ ಓಟ್ ಮಾಡಿದ್ರಿ ನಿಮ್ಗೆ ಯಾರ ಬಗ್ಗೆ ಒಲವಿದೆ ಈ ಥರದ್ದೇನಾದರೂ ಅಲ್ಲಿ ಇವರಿಗೆ ಬೇಕಾದ ಹಾಗೆ ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿದ್ರಾ ಅನ್ನುವಂಥ ಅನುಮಾನಗಳಿದೆ